ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ, ಇವತ್ತು ನಮ್ಮ ಆರ್ ಸಿ ಬಿ ತಂಡದವರು ದೊಡ್ಡ ಪ್ಲೇಯರ್ ಆಗಿ ನಾಯಕರಾಗಿ ಮಾಡ್ಕೋಬೇಕಂತ ಇದಾರೆ. ಯಾಕೆ ಮಾಡ್ಕೋತಾ ಇದಾರೆ ಅಂದ್ರೆ, ಮೊದಲನೇದಾಗಿ ಹೇಳ್ಬೇಕಾದ್ರೆ ಎಂಐ ಕಡೆಯಿಂದ ಬರೋಣ. ಎಂಐ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಮತ್ತು ಬುಮ್ರಾ ಮತ್ತು ಎಸ್ ಸ್ಕೈ ಅವರು ಹೊರಗಡೆ ಹೋಗುವ ಸತ್ಯ ಎಲ್ಲ ಕಂಡು ಬರ್ತಾ ಇದೆ. ನಿಮಗಂತೂ ಗೊತ್ತಿದೆ, ಯಾಕಂದ್ರೆ ಎಂಐ ತಂಡದ ನಾಯಕರಾಗಿದ್ದಾರೆ ಹಾರ್ದಿಕ್ ಪಾಂಡೆ ಅವರು, ರೋಹಿತ್ ಶರ್ಮಾವನ್ನು ಕೆಳಗಿಳಿಸಿದ್ರು. ಹಾಗಾಗಿ ಇದನ್ನೆಲ್ಲ ಕಂಡು ಎಲ್ಲ ವೈಮನಸ್ಸಿನಿಂದ ಇವಾಗ ಮೆಗಾ ಆಕ್ಷನ್ ಗೆ ಬರ್ತಾ ಇದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಮಿನಿ ಆಕ್ಷನ್ ನಡೆಯಲ್ಲ ಸ್ನೇಹಿತರೆ. ಮೆಗಾ ಆಕ್ಷನ್ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಆಟಗಾರರು ಮತ್ತೆ ತಂಡದಲ್ಲಿ ಬರ್ತಾರೆ. ಬರೀ 4 ಆಟಗಾರರು ರಿಟರ್ನ್ ಮಾಡ್ಕೋತಾರೆ, ಉಳಿದಿದ್ದೆಲ್ಲ ಆಟಗಾರರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಮತ್ತೆ ಪರ್ಚೇಸ್ ಮಾಡ್ಕೋತಾರೆ ಎಲ್ಲ ಐ ಪಿ ಎಲ್ ನಲ್ಲಿ ಎಲ್ಲ ತಂಡಗಳು ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ಹೊರಗಡೆ ಹೋಗ್ತಾರೆ ಎಲ್ಲ ಆಟಗಾರರು ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ರಿಲೀಸ್ ಆರ್ಸಿಬಿ ಕಡೆಯಿಂದ ರಿಲೀಸ್ ಯಾರ್ಯಾರು ಆಗ್ತಾರೆ ಅಂಬುದು ಕೂಡ ರಿಲೀಸ್ ಆದ ನಂತರ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಮೇನ್ ಆಗಿ ಇವಾಗ ಪಾಂಡೆ ಮತ್ತು ಪಾಂಡೆ ನಾಯಕರಾಗಿ ಆದ ನಂತರ ಎಲ್ಲಾನು ಸರಿ ಇಲ್ಲ ಎಂಐ ನಲ್ಲಿ. ಅಲ್ಲಿ 3 ಆಟಗಳು ಹೊರಗಡೆ ಬರುವ ಸಾಧ್ಯತೆಗಳು ಎಲ್ಲ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಡೆಲ್ಲಿ ಕಡೆಯಿಂದ ಕೂಡ ಒಂದು ಋಷಭ್ ಪಂತ್ ಅವರು ಹೊರಗಡೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಜಿಟಿ ತಂಡದಲ್ಲಿ ಕೆ ಎಲ್ ರಾಹುಲ್ ಹೊರಗಡೆ ಬರುವ ಸಾಧ್ಯತೆಗಳು ಎಲ್ಲ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ಮೆಗಾ ಎಕ್ಸನ್ ನಲ್ಲಿ ಇವರೆಲ್ಲ ಪಾಲ್ಗೊಳ್ತಾರೆ. ಇವರೆಲ್ಲರ ಕಣ್ಣು ನಮ್ಮ ಆರ್ ಸಿ ಬಿ ತಂಡ ಇವ್ರ ಮೇಲೆ ಇಟ್ಟಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೇನ್ ಆಗಿ ಡ್ಯೂ ಪ್ಲೇಸಿಸ್ ಅವರು ವಯಸ್ಸಾಗಿದೆ ಅಂದ್ರೆ 40 ವರ್ಷ ದಾಟಿದೆ ಅಂತ ಕೂಡ ಕೆಲವು ಸುದ್ದಿ ಬರ್ತಾ ಇದೆ. ಹಾಗಾಗಿ ಯಾವಾಗ ಕೂಡ ಯಾವಾಗಾದ್ರೂ ಅವರು ವಿದಾಯ ಹೇಳಬಹುದು ಡ್ಯೂ ಪ್ಲೇಸಿಸ್ ಅವರು. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಭವಿಷ್ಯದ ಕ್ಯಾಪ್ಟನ್ ಆಗಿ ಹುಡುಕ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ಕೆ ಎಲ್ ರಾಹುಲ್ ಕೂಡ ಬರ್ಬೋದು ಆರ್ ಸಿ ಬಿ ಗೆ. ಹಾಗೇನೆ ಮುಂಬೈ ಕಡೆಯಿಂದ ನಮ್ಮ ಮೇನ್ ಕ್ಯಾಪ್ಟನ್ ಆದಂತ ರೋಹಿತ್ ಶರ್ಮಾ, ಬೂಮ್ರಾ, ಈ ಸ್ಕೈ ಅವರು, ಈ ಮೂವರಲ್ಲಿ ಯಾರಾದ್ರೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರಾದ್ರೂ ಆಗ್ಬೋದು ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ಒಂದು ಆರ್ ಸಿ ಬಿ ಯ ನಾಯಕರ ಈಗಾಗಲೇ ಡೂಪ್ಲಿಸ್ ಇದ್ದಾರೆ, ಅವ್ರು ಹೋದ ನಂತರ ಬೇರೆ ಯಾರು ಎಂಬ ಪ್ರಶ್ನೆ ಉಂಟಾಗ್ತಾ ಇದೆ. ಹಾಗಾಗಿ ಇವಾಗ ಟಾರ್ಗೆಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಇವರಂತೂ ಹೊರಗೆ ಬರೋದು ಗ್ಯಾರಂಟಿ ನಮ್ಮ ಆರ್ ಸಿ ಬಿ ತಂಡಕ್ಕೆ. ಯಾಕಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಮಿಚೆಲ್ ಸ್ಟಾರ್ಕ್ ಅವ್ರಿಗೆ 25 ಕೋಟಿ ಕೊಟ್ಟಿದ್ರು ಅಂದ್ರೆ, ಆದ್ರೆ ಅವ್ರಿಗಿಂತ ಚೆನ್ನಾಗಿ ಆಟಗಾರ ರೋಹಿತ್ ಶರ್ಮಾ, ಸ್ಕೈ, ಬುಮ್ರಾ ಅವರು ಇದಾರೆ. ಹಾಗಾಗಿ ಇವರಿಗೆ 30 ಕೋಟಿ ಕೊಟ್ಟರು ಏನು ಸಂಭವ ಇಲ್ಲ, 100 ಕೋಟಿ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ಇವರು ಡೀಲ್ 100 ಕೋಟಿ ಆಗ್ಬೋದು ಮೂವರಲ್ಲಿ ಅಂತ ಹೇಳ್ಬೋದಾಗಿದೆ. ಕೆ ಎಲ್ ರಾಹುಲ್ ಕೂಡ ಇದಾರೆ, ಅವ್ರು ಕೂಡ ಡೇಂಜರ್ ಆಟಗಾರ. ಅವರು ನಮ್ಮ ಕರ್ನಾಟಕಕ್ಕೆ ಸುದ್ದಿ ಕೊಡ್ತಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಬರ್ತೀವಿ, ಆರ್ಸಿಬಿ ಪರ ಆಡ್ತೀವಿ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ನೋಡೋಣ ಮೆಗಾ ಆಕ್ಷನ್ ಅಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ನಮ್ಮ ಆರ್ಸಿಬಿ ತಂಡಕ್ಕೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ಸಿಬಿ ತಂಡಕ್ಕೆ ಕ್ಯಾಪ್ಟನ್ ಯಾರು ಬರಬೇಕು? ಪಂತ್ ಬರ್ಬೇಕಾ, ಅಥವಾ ರೋಹಿತ್ ಶರ್ಮಾ ಬರ್ಬೇಕಾ, ಬುಮ್ರಾ ಬರ್ಬೇಕಾ, ಸ್ಕೈ ಬರ್ಬೇಕಾ, ಅಥವಾ ಕೆ ಎಲ್ ರಾಹುಲ್ ಬರ್ಬೇಕಾ ಎಂಬುದು ಕೂಡ ಕಮಿಟ್ ಮಾಡ್ರೆ 5 ಆಟಗಾರರಲ್ಲಿ. ಹಾಗಾಗಿ ಇಲ್ಲಿ ಸಿ ಎಸ್ ಕೆ ಮತ್ತು ಡಿ ಸಿ ಮತ್ತು ಆರ್ ಸಿಬಿ ಮಧ್ಯೆ ಫೈಟ್ ನಡೀತಾ ಇದೆ. ಯಾಕೆ ಫೈಟ್ ನಡೀತಾ ಇದೆ ಅಂದ್ರೆ, ಈ 5 ಆಟಗಾರರು ಹೊರಗಡೆ ಬರ್ತಾ ಇದ್ದಾರೆ ರಿಲೀಸ್ಗಾಗಿ. ಇಲ್ಲಿ ಡಿ ಸಿ ಕಡೆಯಿಂದ ಋಷಭ್ ಪಂತ್ ಹೊರಗಡೆ ಬಂದ್ರೆ ಅವರು ನಾಯಕರಾಗಿ ಹುಡುಕ್ಬೇಕಾಗುತ್ತೆ. ಇಲ್ಲಿ ಗಾಯಕೋಡರು ಅಷ್ಟು ಹೇಳಿಕೊಳ್ಳುವಷ್ಟು ಸಾಮರ್ಥ್ಯ ಅವರು ಹೊಂದಿಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಸಿ ಎಸ್ ಕೆ ನಾಯಕರಾಗಿದ್ದಾರೆ, ಈಗಾಗಲೇ T20 ಅಂದ್ರೆ T20 ಓಡೇ ಶ್ರೀಲಂಕಾ ಸೀರೀಸ್ ಒಂದು ತಂಡನೇ ರೆಡಿ ಮಾಡ್ಕೊಳ್ತಾರೆ. ಅದರಲ್ಲಿ ಗಾಯಕೋಡರು ಹೆಸರು ಬಂದಿಲ್ಲ, T20 ಬಂದಿಲ್ಲ, ಅಥವಾ ಓಡಿಯ ಪಂದ್ಯದಲ್ಲಿ ಕೂಡ ಬಂದಿಲ್ಲ ಅಂತ ಕೂಡ ಹೇಳ್ಬೋದು ಗಾಯಕೋಡರು. ಹಾಗಾಗಿ ಸಿ ಎಸ್ ಕೆ ಕೂಡ ಇವಾಗ ನಾಯಕರಾಗಿ ಹುಡುಕ್ತಾ ಇದ್ದಾರೆ, ಅವರು ಕೂಡ ಫೈಟ್ ಮಾಡ್ತಾರೆ. ಅಲ್ಲಿ ಡಿ ಸಿ ಕಡೆಯಿಂದ ಋಷಭ್ ಪಂತ್ ಅವರು ಬಂದ ನಂತರ ಅವರು ಕೂಡ ನಾಯಕರಾಗಿ ಹುಡುಕ್ತಾರೆ. ಯಾಕಂದ್ರೆ ಮೇನ್ ಆಗಿ ಆರ್ ಸಿ ಬಿ ತಂಡಕ್ಕೆ ಬೇಕಾದಂತ ಆಟಗಾರರಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಟಾರ್ಗೆಟ್ ಮಾಡ್ತಾ ಇದಾರೆ, ಈಗಾಗಲೇ ಆರ್ ಸಿ ಬಿ ತಂಡದ ಒಂದು ಮೇನ್ ಆಗಿ ನಾಯಕರಾಗಿ ಇವರು ಟಾರ್ಗೆಟ್ ಮಾಡ್ತಾ ಇದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ರೋಹಿತ್ ಶರ್ಮಾ ಬಂದ್ರೆ ಚೆನ್ನಾಗಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಡೇಂಜರ್ ಬ್ಯಾಟಿಂಗ್ ಮಾಡ್ತಾರೆ, ಪ್ಲಾನ್ ಪ್ರಕಾರ ಒಂದು ಪ್ಲಾನ್ ಪ್ರಕಾರ ಒಂದು ಎಲ್ಲ ತಂಡವನ್ನು ನಿಭಾಯಿಸ್ತಾರೆ. ವಿರಾಟ್ ಕೊಹ್ಲಿ ಒಳ್ಳೆ ರೀತಿ ಹೊಂದಾಣಿಕೆ ಇದೆ. ಹಾಗಾಗಿ ಈ 3 ಆಟಗಾರರನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡ. ಯಾರು ಮೇನ್ ಆಗಿ ಕೆ ಎಲ್ ರಾಹುಲ್, ರೋಹಿತ್ ಶರ್ಮಾ ಮತ್ತು ಬುಮ್ರಾ ಮತ್ತು ಸ್ಕೈ ಮತ್ತು ಯಾರಂದ್ರೆ ಇಲ್ಲಿ ಋಷಭ್ ಪಂತ್. ಈ 5 ಆಟಗಾರರ ಮೇಲೆ ಕಣ್ಣಿದೆ ನಮ್ಮ ಆರ್ ಸಿ ಬಿ ತಂಡ. ಈ 5 ಆಟಗಾರರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರು ಬರ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದಂತ ಹೇಳ್ಬೋದಾಗಿದೆ. ಧನ್ಯವಾದಗಳು, ಸಿಗೊಂಡ್ರೆ ಮುಂದಿನದಲ್ಲಿ. ಬೈ ಬೈ, ಟೇಕ್ ಕೇರ್.